ಶ್ರೋತೃಗಳೇ, ಡಾಕ್ಟರ್ ಶಾಲಿನಿ ಅಯ್ಯಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಅಲೋಯ್ಷಿಯಸ್ ಕಾಲೇಜ್ನ ಮನಃಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಈಗ ಜನರ ಒಂದು ಮಾನಸಿಕ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಒಂದು ಕಮಿಟಿ ತರ ಮಾಡಿಕೊಂಡಿದ್ದೀರಿ. ಹೇಗೆ ನೀವು ಟೆಲಿಕೌನ್ಸಿಲಿಂಗ್ ಕೊಡ್ತೀರಿ ಅದರ ಮೂಲಕ ಅಂತ ಹೇಳಿ. ನಮ್ಮಲ್ಲಿ ಈಗ ಮನೋತ್ತೇಜಕ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ ಅನ್ನ ನಾವು ಮಾಡಿದ್ದೇವೆ. ಅದು ಸಂತ ಅಲೋಷಿಯಸ್ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ ಲಿಸ್ನಿಂಗ್ ಅಂಡ್ ಲರ್ನಿಂಗ್ ಸೆಂಟರ್, ಅಂದ್ರೆ ಸಮಾಲಕ್ಷಕ್ಕೆ ಮಾಡುವಂತ ಸೆಂಟರ್ ಅದು. ಅದರದ್ದು ಇನಿಷಿಯೇಟಿವ್ ಅಲ್ಲಿ ನಮ್ಮೊಂದಿಗೆ ಪಬ್ಲಿಕ್ ಹೆಲ್ತ್ ಎನ್ಜಿಒ CHT ಗ್ರೂಪ್ ಅಂತ, ಅವರು ಮೆಡಿಕಲ್ ಡಾಕ್ಟರ್ಸ್, ಅವ್ರು ಟೆಲಿಮೆಡಿಸಿನ್ ಮಾಡ್ತಾರೆ. ಮತ್ತೆ ಪ್ರಜ್ಞಾ ಸಲಹಾ ಕೇಂದ್ರ, ಅವರ ಇದರಿಂದ ಡೊಮೆಸ್ಟಿಕ್ ವೈಲೆನ್ಸ್ ಕೇಸಸ್ ಅನ್ನ ಹ್ಯಾಂಡಲ್ ಮಾಡಲಿಕ್ಕೆ, ಹಾಗೆ ನಮಗೆ ಮೀಡಿಯಾ ಸಪೋರ್ಟ್ ಮಾಡುವವರು ಆದ್ಯ ಕಮ್ಯುನಿಕೇಶನ್ಸ್ ಬ್ಯಾಂಗ್ಳೂರಿನವರು. ಹಾಗೆ ಈ COVID-19 ಪ್ಯಾಂಡಮಿಕ್ ಎಲ್ಲರಿಗೂ ಒಂಥರ ಆತಂಕ, ಒತ್ತಡ, ಭಯ, ಏಕಾಂಗಿಕತೆ ಇದನ್ನು ಹುಟ್ಟಿಸಿದೆ. ಅದನ್ನ ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬಹುದು ಅಂತ ಹೇಳಿ ನಮ್ಮ ಹೆಲ್ಪ್ ಲೈನ್ ಒಂದು ಟೋಲ್ ಫ್ರೀ ನಂಬರ್ ಇದೆ, ಅದಕ್ಕೆ ಅವ್ರು ಫೋನ್ ಮಾಡಿದ್ರೆ ನಮ್ಮಲ್ಲಿರುವ ಪ್ರೊಫೆಷನಲ್ ಕೌನ್ಸಿಲರ್ಸ್ ಮತ್ತೆ ಮನೋತಜ್ಞರು ಅವರಿಗೆ ಸಲಹೆ ಕೊಡ್ತಾರೆ. ಈ ಟೋಲ್ ಫ್ರೀ ನಂಬರ್ 1800-313-2228 ಅವ್ರು ಫೋನ್ ಮಾಡಿದ್ರೆ ಇನ್ನೊಂದ್ಸಲ ಹೇಳ್ತೀರಾ? 1800-313-2228. ಇದಕ್ಕೆ ಫೋನ್ ಮಾಡಿದ್ರೆ ಅವರಿಗೆ ಯಾವ ಹೆಲ್ಪ್ ಬೇಕು ಅಂದ್ರೆ, ನಮ್ಮಲ್ಲಿ ಈಗ ಮೂರ್ ತರದ ಹೆಲ್ಪ್ ಸಿಗುತ್ತೆ. ಅದೇ ಒಂದು ನಂಬರ್ ಅಲ್ಲಿ ಮೂರ್ ತರದ ಹೆಲ್ಪ್ ಸಿಗುತ್ತೆ. ಒಂದು ಮಾನಸಿಕ ಒತ್ತಡಕ್ಕೆ, ಸರಿ, ಅದರಲ್ಲಿ ನಮ್ಮ ಮನೋತಜ್ಞರಿದ್ದಾರೆ. ಮತ್ತೆ ಇನ್ನೊಂದು ಅದೇ ನಂಬರ್ಗೆ ಫೋನ್ ಮಾಡಿದ್ರೆ ಟೆಲಿಮೆಡಿಸಿನ್ ಫೆಸಿಲಿಟಿ ಕೂಡ ಇದೆ. ಅದರಲ್ಲಿ ನಮ್ಮಲ್ಲಿ ಕೆಲವು ಮೆಡಿಕಲ್ ಡಾಕ್ಟರ್ಸ್ ಇದ್ದಾರೆ, ಅವರು ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಸರಿ. ಮತ್ತೆ ಕೌಟುಂಬಿಕ ದೌರ್ಜನ್ಯದ ಬಗ್ಗೆ ನಮಗೇನಾದ್ರೂ ಸಹಾಯ ಬೇಕಿದ್ರೆ ಅವ್ರು ಇದೇ ನಂಬರ್ ಫೋನ್ ಮಾಡಿದ್ರೆ ಅವ್ರಿಗೆ ಇದಕ್ಕೆ ಕನೆಕ್ಟ್ ಮಾಡ್ತಾರೆ. ನಮ್ಮ ಪ್ರಜ್ಞಾ ಸಲಹಾ ಕೇಂದ್ರದ ಹೆಲ್ಪ್ ಲೈನ್ ಸಹಾಯವಾಣಿ ಕೌನ್ಸಿಲರ್ಸ್ ಇದ್ದಾರೆ, ಸಮಾಲೋಚಕರು, ಸರಿ, ಅವ್ರು ಸಹಾಯ ಮಾಡ್ತಾರೆ. ಈಗ ಕೌಟುಂಬಿಕ ದೌರ್ಜನ್ಯಗಳು ಜಾಸ್ತಿ ಆಗಿದೆ, ಆಂಗ್ಸೈಟಿ, ಆತಂಕ, ಒಂಥರ ಏಕಾಂಗಿತನ ಇದು ಸಹ ಜಾಸ್ತಿ ಆಗಿದೆ. ಒಂಥರ ಆಬ್ಸೆಸಿವ್ ಕಂಪಲ್ಸಿವ್ ಆಗಿ ಕೈ ತೊಳಿಬೇಕು, ಸ್ನಾನ ಮಾಡ್ಬೇಕು, ಇದನ್ ಮುಟ್ಟಬಾರ್ದು, ಅದನ್ ಮುಟ್ಟಬಾರ್ದು, ಇದನ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಜನರಿಗೆ. ಅದು ಸಹ ಒಂಥರ ಅವ್ರಿಗೆ ಆಂಗ್ಸೈಟಿ, ಆತಂಕ ಜಾಸ್ತಿ ಮಾಡ್ತಾ ಇದೆ. ಹಾಗೆ ಅವ್ರು ಹೇಗೆ ಮ್ಯಾನೇಜ್ ಮಾಡಬಹುದು ಅಂತ ಹೇಳೋದನ್ನ ನಮ್ಮಲ್ಲಿ ನಮ್ಮ ಕೌನ್ಸಿಲರ್ಸ್ ಗೆ ಈ ಟೋಲ್ ಫ್ರೀ ನಂಬರ್ ಗೆ ಫೋನ್ ಮಾಡಿದ್ರೆ ಇದು ಫ್ರೀ ಅವರಿಗೆ. ಅಕಸ್ಮಾತ್ ಅವ್ರ ಫೋನ್ ಯಾರಾದ್ರೂ ತೆಗಿಲಿಲ್ಲ ಅಂತ ಹೇಳಿದ್ರೆ ಕೌನ್ಸಿಲರ್ಸ್ ಅವ್ರಿಗೆ ಪುನಃ ತಿರುಗಿ ಹಿಂದೆ ಫೋನ್ ಮಾಡ್ತಾರೆ. ಸರಿ. ಸೋ ಮೂರ್ ತರದ ಫೆಸಿಲಿಟಿಯನ್ನ ಅವರು ಇದರಲ್ಲಿ ಅವೈಲ್ ಮಾಡಬಹುದು ಒಂದೇ ನಂಬರ್ ಅಲ್ಲಿ. ನಾನು ಒಂದ್ಸಲ ನಂಬರ್ ಮತ್ತೊಮ್ಮೆ ಹೇಳ್ತೇನೆ, ನಿಮ್ಮ ಟೋಲ್ ಫ್ರೀ ನಂಬರ್ 1800-313-2228. ಹೌದು, ಈ ಫೋನ್ ನಂಬರ್ ಫೋನ್ ಮಾಡಿದ್ರೆ ಅವ್ರಿಗೆ ಯಾವ ಫೆಸಿಲಿಟಿ ಬೇಕೋ ಅದು ಅವ್ರಿಗೆ ಸಿಗುತ್ತೆ. ಮತ್ತೆ ಅದೇ ಮಕ್ಕಳ ಸಮಸ್ಯೆಗೂ ಇಲ್ಲಿ ಎಲ್ಲದಕ್ಕೂ. ಸರಿ. ಅದು ಮಕ್ಕಳು ಕೂಡಿ ಅವ್ರಿಗೆ ಏನಾದ್ರೂ ಫೋನ್ ಮಾಡಬೇಕು ಅಂತ ಇದ್ರೆ ಮಕ್ಕಳು ಇದು ಈ ನಂಬರ್ ಫೋನ್ ಮಾಡಬಹುದು. ಓಕೆ. ಮತ್ತೆ ಇದನ್ನ ಬೇರೆ ಬೇರೆ ಭಾಷೆಯಲ್ಲಿ ಸಹ ನಾವು ಅವರಿಗೆ ಸರ್ವಿಸ್ ಅನ್ನ ಕೊಡ್ತಾ ಇದ್ದೇವೆ. ಅವರಿಗೆ ಯಾವ ಭಾಷೆ ಬೇಕು ಆ ಭಾಷೆಯಲ್ಲಿ. ಕನ್ನಡ ಇದೆ, ತುಳು ಇದೆ, ಕೊಂಕಣಿ ಇದೆ, ಮಲಯಾಳಂ, ತಮಿಳ್ ಇದೆ, ಹಿಂದಿ ಇದೆ. ಓ ಸರಿ. ಸೋ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ನಾವು ಅವರಿಗೆ ಆ ಸರ್ವಿಸ್ ಅನ್ನ ಕೊಡ್ತೇವೆ. ಮತ್ತೆ ಇದು ನಮ್ದು 24/7 ಬೆಳಿಗ್ಗೆ 6 ಗಂಟೆಯಿಂದ 24/7 ಸರ್ವಿಸ್ ಇದೆ. ಯಾರಾದ್ರೂ ಒಬ್ರು ಕೌನ್ಸಿಲರ್ ಅಥವಾ ಡಾಕ್ಟರ್ ಕೌನ್ಸಿಲರ್ ಪಿಕ್ ಮಾಡ್ತಾರೆ, ಅವ್ರಿಗೆ ರೆಸ್ಪಾಂಡ್ ಮಾಡ್ತಾರೆ. ಈಗ ಕೆಲವು ಸ್ಟೂಡೆಂಟ್ಸ್ ಏನಾದ್ರು ಇರ್ತಾರ ಅಲ್ಲಿ? ನಮ್ಮಲ್ಲಿ ಇದಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕಿರುವವರೆಲ್ಲರೂ ಪ್ರೊಫೆಷನಲ್ ಕೌನ್ಸಿಲರ್ಸ್, ಎಲ್ಲ ತರಬೇತಿ ಪಡೆದವರು. ಹೌದು, ತರಬೇತಿ ತಗೊಂಡವರು ಮತ್ತೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರುವವರು. ಮತ್ತೆ ಅದರಲ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇದ್ದಾರೆ, ಚೈಲ್ಡ್ ಸೈಕಾಲಜಿಸ್ಟ್ ಇದ್ದಾರೆ, ಮತ್ತೆ ಸೈಕಾಟ್ರಿಸ್ಟ್ ಇದ್ದಾರೆ, ಸೋಷಿಯಲ್ ವರ್ಕರ್ಸ್ ಇದ್ದಾರೆ, ಮತ್ತೆ ನಮ್ಮ ಮೆಡಿಕಲ್ ಡಾಕ್ಟರ್ಸ್ ಕೂಡ ಇದ್ದಾರೆ. ಮಾಹಿತಿಗಾಗಿ ತುಂಬಾ ಧನ್ಯವಾದ ಡಾಕ್ಟರ್ ಶಾಲಿನಿ ಅವರೇ. ನಮಸ್ತೆ, ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ.